नमस्कार मध्यान अग्र वार्ते स्वागत नानु पृथ्वीराज हरनहल्ली। कोरोना कंट्रोल के वीकेंड लॉक ಮಾಡಲಾಗಿರುವಂತದ್ದು ಅದು ಎರಡನೇ ವಾರ ಕಂಟಿನ್ಯೂ ಆಗಿದೆ। ವೀಕೆಂಡ್ ಲಾಕ್ ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ। ಪೊಲೀಸರು ಬೆಳ್ಳಣಿಕೆಯಷ್ಟು ವಾಹನಗಳು ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ। ಪ್ರತಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ। ಪೊಲೀಸರು ಪ್ರಮುಖವಾದಂತ ಸರ್ಕಲ್ ಗಳಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ। ಪೊಲೀಸರು ಇಂದು ಒಂದೇ ದಿನ ಬರೋಬ್ಬರಿ 362 ವಾಹನಗಳನ್ನು ಸೀಜ್ ಮಾಡಿದ್ದಾರೆ। ಪೂರ್ವ ವಿಭಾಗದಲ್ಲಿ 13, ಆಗ್ನೇಯ ವಿಭಾಗದಲ್ಲಿ 9, ಈಶಾನ್ಯ ವಿಭಾಗದಲ್ಲಿ 6 ವಾಹನಗಳು ಪೊಲೀಸರಿಂದ ಜಪ್ತಿ ಮಾಡಲಾಗಿದೆ। ಇನ್ನು ಪಶ್ಚಿಮ ವಿಭಾಗದಲ್ಲಿ 158 ವಾಹನಗಳು ಸೀಜ್ ಆಗಿದವೆ। ಉತ್ತರ ವಿಭಾಗದಲ್ಲಿ 64, ದಕ್ಷಿಣ ವಿಭಾಗದಲ್ಲಿ 103, ಕೇಂದ್ರ ವಿಭಾಗದಲ್ಲಿ 9 ವಾಹನಗಳನ್ನು ಸೀಜ್ ಮಾಡಲಾಗಿದೆ। ಇದೇ ಬೆಂಗಳೂರಿನಲ್ಲಿ ಟೋಟಲ್ ಆಗಿ 362 ವಾಹನಗಳು ಸೀಜ್ ಆಗಿದೆ। ಇದು ಬರೀ ಬೆಂಗಳೂರೊಂದರಲ್ಲೇ 362 ವಾಹನಗಳು ಸೀಜ್ ಆಗಿರೋದು। ನಿನ್ನೆ ರಾಜ್ಯದಾದ್ಯಂತ ಟೋಟಲ್ ಆಗಿ ನಿನ್ನೆ ಒಂದಿನ ಟೋಟಲ್ ಆಗಿ 689 ವಾಹನಗಳು ಸೀಜ್ ಆಗಿದ್ವು। ಇವತ್ತು ಬೆಂಗಳೂರು ಒಂದರಲ್ಲೇ 362 ವಾಹನಗಳು ಸೀಜ್ ಆಗಿದವು। ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ರು, ಸುಮ್ ಸುಮ್ಮನೆ ಸಿಲ್ಲಿ ಸಿಲ್ಲಿ ನೆಪಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಂಥವರ ವಾಹನಗಳನ್ನು ಸೀಜ್ ಮಾಡಲಾಗಿದೆ। ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ ಅಂತ। ಆಲ್ಮೋಸ್ಟ್ ಪ್ರಮುಖವಾದಂತಹ ಏರಿಯಾಗಳಲ್ಲಿ, ಪ್ರಮುಖವಾದಂತಹ ಸರ್ಕಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ। ಪೊಲೀಸರು ಎಲ್ಲಿ ಹೆಚ್ಚೆಚ್ಚು ವಾಹನಗಳು ಓಡಾಡ್ತವೆ, ಹೆಚ್ಚೆಚ್ಚು ಜನಸಂದಣಿ ಇರ್ತಾ ಇತ್ತು ಈ ಮುಂಚೆ ವೀಕ್ ಡೇಸ್ಗಳಲ್ಲಿ, ಅಲ್ಲೆಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ವಾಹನ ಬರಲಿ, ಟೂ ವೀಲರ್ ಬರಲಿ, ತ್ರೀ ವೀಲರ್ ಬರಲಿ, ಫೋರ್ ವೀಲರ್ ಬರಲಿ, ಎಲ್ಲರ ಒಂದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡೋದ್ರ ಜೊತೆಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀರಾ, ಯಾಕೆ ಇವತ್ತು ಹೊರಗಡೆ ಬಂದಿದ್ದೀರಾ, ಇವತ್ತು ವೀಕೆಂಡ್ ಕರ್ಫ್ಯೂ ಬರುವಂಥ ಅವಶ್ಯಕತೆ ಏನಿತ್ತು, ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ। ಅವರಿಗೆ ಸರಿಯಾದ ಉತ್ತರ ಅಥವಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅವರ ವಾಹನಗಳನ್ನು ಸೀಜ್ ಮಾಡುವಂಥ ಕೆಲಸ ಆಗ್ತಾ ಇದೆ। ನಿನ್ನೆನೂ ಕೂಡ ರಾಜ್ಯದಾದ್ಯಂತ 689 ವಾಹನಗಳು ಸೀಜ್ ಆಗಿದ್ವು, ಇವತ್ತು ಬೆಂಗಳೂರು ಒಂದರಲ್ಲೇ 350 ಹೆಚ್ಚಿನ ವಾಹನಗಳು ಸೀಜ್ ಆಗಿದೆ। ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಗಮನಿಸ್ತಾ ಇದ್ದೀವಿ ವೀಕೆಂಡ್ ಕರ್ಫ್ಯೂ ಇದ್ದರೂ ಕೂಡ, ನಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೂ ಕೂಡ ಸಾಕಷ್ಟು ಜನ ಸುಮ್ ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಗಳನ್ನ ಹೇಳ್ಕೊಂಡು, ಸಿಲ್ಲಿ ಸಿಲ್ಲಿ ವಿಚಾರಗಳನ್ನ ಹೇಳ್ಕೊಂಡು ಹೇಗೋ ಪೊಲೀಸರನ್ನ ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಡ್ಬೋದು ಅಂತ ಬಂಡ ಧೈರ್ಯದಲ್ಲಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ 362 ವಾಹನಗಳು ಬರೀ ಬೆಂಗಳೂರು ಒಂದರಲ್ಲೇ ಸೀಜ್ ಆಗಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ರೆ ಪೊಲೀಸರು ಪರವಾಗಿಲ್ಲ, ಸ್ವಲ್ಪ ಕಟ್ಟುನಿಟ್ಟಾಗಿ ವೀಕೆಂಡ್ ಕರ್ಫ್ಯೂವನ್ನು ಜಾರಿ ಮಾಡಿರುವಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ। ಖಂಡಿತ ಪೃಥ್ವಿ, ಯಾಕಂದ್ರೆ ನಿನ್ನೆ ಮತ್ತೆ ಇವತ್ತು ಎರಡು ದಿನ ಒಂದ್ ಸ್ವಲ್ಪ ಬೆಂಗಳೂರಿನಲ್ಲಿ ಟೈಟ್ ಆಗಿ ವೀಕೆಂಡ್ ಕರ್ಫ್ಯೂ ಪೊಲೀಸರು ಜಾರಿ ಮಾಡಿರುವಂತದ್ದು, ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ವಾರ ಒಂದ್ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನ ಕೈಗೊಂಡಿದ್ರೆ, ಅದರಿಂದ ರಸ್ತೆಗಳಲ್ಲಿ ವಾಹನಗಳ ಸಂಖ್ಯೆಯು ಸ್ವಲ್ಪ ಕಡಿಮೆ ಆಗಿರೋದನ್ನ ನಾವು ನೋಡಬಹುದು. ಮತ್ತೆ ಅದೇ ರೀತಿ ಪೊಲೀಸರು ಸಹ ಒಂದು ಪ್ರಮುಖ ರಸ್ತೆಗಳಲ್ಲೇ ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡಿದ್ರೆ, ಯಾವುದೇ ರಸ್ತೆಯಲ್ಲೂ ಸಹ ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತೇಳಿ ಏನು ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆಗಳೇನಿದೆ ಅಂತ ಕಡೆ ಒಂದು ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡು ವೆಹಿಕಲ್ ಅನ್ನು ತಪಾಸಣೆ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾನೆ ಇರುವುದು. ನಾವೀಗ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇದ್ವಿ, ಇಲ್ಲಿ ನೋಡಬಹುದು ಸುಮಾರು ಒಂದು 8 ಹೆಚ್ಚು ಪೊಲೀಸ್ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರುವಂತದ್ದು. ಅವರು ಪ್ರತಿ ವೆಹಿಕಲ್ಸ್ ಅನ್ನ ತಪಾಸಣೆ ಮಾಡ್ತಾರೆ, ಅವರ ಐಡಿ ಕಾರ್ಡ್ ಚೆಕ್ ಮಾಡ್ತಾರೆ, ಅವರ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ, ನಂತರ ಅವರ ವಾಹನವನ್ನ ರಿಜಿಸ್ಟರ್ ಮಾಡಿಕೊಂಡು ನಂತರ ಅವರು ಸೂಕ್ತ ಕಾರಣ ಅಥವಾ ದಾಖಲೆ ಕೊಟ್ಟರೆ ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅಥವಾ ಯಾರು ಬೇಕಾಬಿಟ್ಟಿ ಅಥವಾ ವಿನಾಕಾರಣ ಓಡಾಡ್ತಿದ್ದಾರೆ ಅಂತ ವೆಹಿಕಲ್ಗಳನ್ನ ಸೀಸ್ ಮಾಡಿಕೊಂಡು ಅವರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಸಹ ಈಗ ಪೊಲೀಸರು ಮಾಡ್ತಾ ಇರುವುದನ್ನ ನಾವು ನೋಡಬಹುದು. ಇದು ಮೈಸೂರು ಬ್ಯಾಂಕ್ನ ಬಳಿ ಕಂಡು ಬರ್ತಿರೋ ದೃಶ್ಯ ಆದ್ರೆ, ಅದೇ ರೀತಿ ಕೇರ್ ಮಾರ್ಕೆಟ್ ಇರ್ಬೋದು ಮತ್ತೆ ಬೇರೆ ಬೇರೆ ರಸ್ತೆಗಳಲ್ಲೂ ಸಹ ಇದೇ ರೀತಿಯಾಗಿ ಪೊಲೀಸರು ವೆಹಿಕಲ್ಗಳನ್ನ ತಪಾಸಣೆ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಆಟೋ ಇರ್ಬೋದು, ಪ್ರತಿ ವಾಹನಗಳನ್ನು ಸಹ ತಪಾಸಣೆ ಮಾಡ್ತಾರೆ. ಈಗಾಗಲೇ ಸುಮಾರು ನಿನ್ನೆ ಮತ್ತೆ ಇವತ್ತು ಎರಡು ದಿನದಲ್ಲಿ 362 ವೆಹಿಕಲ್ಗಳನ್ನ ಸೀಜ್ ಮಾಡಿರುವಂತದ್ದು ಅದು ಬೆಂಗಳೂರು ಪೊಲೀಸರಿಂದ. ಯಾಕಂದ್ರೆ ಅನಾವಶ್ಯಕವಾಗಿ ಅಥವಾ ಅನಗತ್ಯವಾಗಿ ಯಾರು ಓಡಾಡ್ತಿದ್ರೆ ಅಂತವರನ್ನ ಪತ್ತೆ ಹಚ್ಚಿ ಒಂದು ವೆಹಿಕಲ್ ಸೀಜ್ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಂಜೆ ವೇಳೆಗೆ ಮತ್ತಷ್ಟು ವೆಹಿಕಲ್ಗಳು ಸೀಸ್ ಆಗುವಂತ ಸಾಧ್ಯತೆ ಸಹ ಇರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಸಹ ಮತ್ತೆ ಎಲ್ಲಾ ವಿಭಾಗಗಳಲ್ಲೂ ಸಹ ಇನ್ನು ಪೊಲೀಸರು ತಪಾಸಣೆ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಲೇ ಇದ್ದಾರೆ. ಅದರಿಂದ ಇವತ್ತು ಸಂಜೆ ಮತ್ತೆ ನಾಳೆ ಬೆಳಗಿನ ಜಾವದವರೆಗೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ ಸೀಸ್ ಆಗುವಂತ ಸಾಧ್ಯತೆ ಇದೆ ಪೃಥ್ವಿ.